Yeah, Sanjay. ಇವತ್ತು ನಮ್ಮ ಕಾಲೇಜಲ್ಲಿ ಎಥ್ನಿಕ್ ಡೇ ಸ್ಟಾರ್ಟ್ ಮಾಡಿದ್ದೀವಿ. ಎ ವಿ ಕೆ ಕಾಲೇಜ್, ಕಂಬ್ಲಮ್ಮ ಕಾಲೇಜ್ ಎಲ್ಲರಿಗೂ ಗೊತ್ತಿರಬೇಕು. ಹೆಣ್ಮಕ್ಳಿಗೆ ಎ ವಿ ಕೆ ಕಾಲೇಜ್ ಅಂದರೆ ತುಂಬ ಇಷ್ಟ, ಯಾಕೆಂದರೆ ಎಲ್ಲ ಪ್ರೋಗ್ರಾಮ್ಗಳನ್ನು ನಮ್ಮ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಮುಂಚೆಯಿಂದನೂ ಅಷ್ಟೇ, ನಾನಿವಾಗ ಒಂದು 3 ಇಯರ್ಸ್ ಇನ್ಕಂಪ್ಲೀಟ್ ಇತ್ತು ನಂದು, ಮತ್ತೆ ಜಾಯ್ನ್ ಆಗಿದ್ದೀನಿ. ಇದೇ ಕಾಲೇಜಲ್ಲೇ ಓದ್ತಾ ಇದ್ದೆ, ಇದೇ ಕಾಲೇಜಿಗೆ ಮತ್ತೆ ಜಾಯ್ನ್ ಆಗಿದ್ದೀನಿ. ಯಾಕೆಂದರೆ ನಮ್ಮ ಪ್ರಿನ್ಸಿಪಲ್ ಸರ್ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಆಮೇಲೆ ಇವತ್ತಿಂದು ಡೇ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಸೈನ್ಸ್ ಡಿಪಾರ್ಟ್ಮೆಂಟಿಂದ ಒಂದು ಗುಡಿಸ್ಲು ಮಾಡಿದ್ದಾರೆ, ನೀವಲ್ಲಿ ಆ ಸೈಡ್ ನೋಡಿದರೆ ಸಿಗುತ್ತೆ, ಗುಡಿಸ್ಲು ಮಾಡಿದ್ದಾರೆ. ಆಮೇಲೆ ಒಂದು ಬಾವಿ ಥರ ಮಾಡಿದ್ದಾರೆ, ಫುಲ್ಲು ಟ್ರೆಡಿಷ್ನಲಾಗಿ ಬಂದಿದ್ದಾರೆ. ನಮ್ಮ ಪ್ರಿನ್ಸಿಪಲ್ ಸಹ ಟ್ರೆಡಿಷ್ನಲಾಗಿ ಬಂದಿದ್ದರು ಓದ್ಸಲಿ, ಮೇ ಬಿ ಇವತ್ತು ಯಾಕೆ ಬಂದಿಲ್ಲೋ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಅವ್ರು ಓದ್ಸಲ ತುಂಬ ಕಿರೀಟ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಬಂದಿದ್ದರು. ಬಟ್ ಮ್ಯಾಮ್ ಕೂಡ ಬಂದಿದ್ದಾರೆ, ಅವ್ರು ಲಂಬಾಣಿ ಡ್ರೆಸ್ಸಲ್ಲಿ ಬಂದಿದ್ದಾರೆ. ಇನ್ಸ್ಪೈರ್ ಆಗುತ್ತೆ ನಮಗೆಲ್ಲ ಇದೇ ಥರ ಬರಬೇಕಲ್ಲ ನಾವು ಅಂತ ಅನಿಸುತ್ತೆ. ಬಟ್ ಈ ಥರ ಟೀಚರ್ಸ್ಗಳು ಹಾಕ್ಕೊಂಡು ಬರೋದ್ರಿಂದ ನಮಗೇನು ಅನಿಸುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಟ್ರೆಡಿಷ್ನಲ್ ಇರೋವಂಥದ್ದನ್ನು ನಾವು ಮರಿತಿದ್ದೀವಿ, ನಮ್ಮತನ, ಭಾರತೀಯರಾಗಿ ನಮ್ಮತನ ನಾವು ಮರಿತಿದ್ದೀವಿ ಅನಿಸುತ್ತೆ. ಈ ಕಾಲೇಜಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರೆಡಿಷ್ನಲಾಗಿ ಎಲ್ಲ ಹುಡುಗಿರು ಟ್ರೆಡಿಷ್ನಲಾಗೇ ಬಂದಿದ್ದಾರೆ ಇವತ್ತು. ಎಲ್ಲ ದಿನ ಮಾಡ್ರನ್ನಾಗಿ ಹೇರ್ಸ್, ಲೂಸ್ ಹೇರ್ಸ್ ಬಿಟ್ಕೊಳೋರು, ಜೀನ್ಸ್ ಹಾಕ್ಕೊಳೋರು, ಸೆಲ್ಫಿಯಲ್ಲಿರೋರು. ಬಟ್ ಇವತ್ತು ಸೆಲ್ಫಿ ಇದೆ, ಯಾಕೆಂದರೆ ಇವತ್ತಿಂದು ಎಲ್ಲರಿಗೂ ಗೊತ್ತು ಸ್ಪೆಷಲ್ ಅಂತ. ಡೈಲಿ ಸೆಲ್ಫಿ ಬೇರೆ, ಟುಡೇ ಈಸ್ ವೆರಿ ಸ್ಪೆಷಲ್ ಸೆಲ್ಫಿ. ಥ್ಯಾಂಕ್ ಯು, ಐ ಆಮ್ ಸಾರಿ.